ಆಶೀರ್ವಾದ ಪಡೆಯಲಿಕ್ಕೆ ಬಂದಿದ್ದೇವೆ. 5 ಗಂಟೆಗೆ ನವಲಗುಂದದಲ್ಲಿ ಒಂದು ಬಯಲಿನ ಸಭೆ ಇಟ್ಟಿದೆ. ಇನ್ನೂ 5 ಹಳ್ಳಿಗಳಿಗೆ ಭೇಟಿ ಕೊಟ್ಟು ನಂತರ ಅಲ್ಲಿ ಹೋಗಬೇಕಾಗಿತ್ತು. ಈಗಾಗಲೇ ತಡವಾಗಿದೆ. ದಯವಿಟ್ಟು ತಮ್ಮಲ್ಲಿ ನಾನು ಮನವಿ ಮಾಡತಕ್ಕಂಥದ್ದು, ಈ ಪಂಚರತ್ನ ಅಂತಕ್ಕಂಥ ಯೋಜನೆಗಳೇನಿದೆ, ಇವನ್ ಈಗಿನ ನಮ್ಮ ರಾಜ್ಯದ ಬಡತನ ಮತ್ತು ನಮ್ಮ ಪ್ರತಿ ಕುಟುಂಬಗಳಲ್ಲಿರ್ತಕ್ಕಂಥ ಸಮಸ್ಯೆಗಳು ನನ್ನ ಮುಂದೆ ಪ್ರತಿದಿನ ಹಳ್ಳಿಯ ಬಡ ಕುಟುಂಬಗಳ ತಾಯಂದಿರು, ಯುವಕರು, ರೈತರುಗಳು ಅವರ ಸಮಸ್ಯೆಗಳನ್ನು ಹೇಳಲಿಕ್ಕೆ ಏನು ಬರ್ತಾರೆ, ಅವ್ರ ಕಷ್ಟಗಳೇನಿದ್ದಾವೆ. ಆ ಕಷ್ಟಗಳ ಹಿನ್ನೆಲೆಯಲ್ಲಿ ಈ 5 ಕಾರ್ಯಕ್ರಮಗಳನ್ನು ಈ ರಾಜ್ಯದಲ್ಲಿ ಜಾರಿಗೆ ತರೋದ್ರಿಂದ ಇವತ್ತು ಪ್ರತಿ ಕುಟುಂಬದ ಮಕ್ಕಳಿಗೆ ಉತ್ತಮವಾದಂಥ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು, ಪ್ರತಿ ಕುಟುಂಬಕ್ಕೆ ಉಚಿತವಾದಂಥ ಒಂದು ಆರೋಗ್ಯ ಸೌಲಭ್ಯಗಳನ್ನು ಗ್ರಾಮಗಳಲ್ಲೇ 24 ಗಂಟೆಯೂ ಸೇವೆ ಕೊಡ್ತಕ್ಕಂಥ ಕಾರ್ಯಕ್ರಮಗಳು, ರೈತರು ಬೇಸಾಯಕ್ಕೆ ಪ್ರತಿ ವರ್ಷ ಹೋಗಬೇಕಾದ್ರೆ ಸಾಲಗಳನ್ನು ಮಾಡಬೇಕಾಗಿಲ್ಲ, ಸರ್ಕಾರದಿಂದಲೇ 10,000 ರೂಪಾಯಿಗಳನ್ನು ಎಕರೆಗೆ 10 ಎಕರೆವರೆಗೆ 1 ಲಕ್ಷ ರೂಪಾಯಿಗಳನ್ನು ನೀವು ಬಿತ್ತನೆ ಬೀಜ ಮತ್ತು ಗೊಬ್ಬರ ಖರೀದಿ ಮಾಡಲಿಕ್ಕೆ ಪ್ರತಿ ವರ್ಷ ಬೇಸಾಯ ಪ್ರಾರಂಭ ಮಾಡಿದ್ದೀರಿ. ಸರ್ಕಾರವೇ ಸಂಪೂರ್ಣವಾಗಿ ಉಚಿತವಾಗಿ ನಿಮಗೆ ಹಣವನ್ನು ಕೊಡ್ತಕ್ಕಂಥ ಯೋಜನೆ ರೈತ ಬಂಧು ಅಂತಕ್ಕಂಥ ಹೆಸರಿನಲ್ಲಿ ತರ್ತಾ ಇದ್ದಾರೆ. ಅದಷ್ಟೇ ಅಲ್ಲ, ಯಾರಿಗೆ ಭೂಮಿ ಇಲ್ಲ, ಭೂಮಿ ಇಲ್ಲದೆ ಇರ್ತಕ್ಕಂಥವ್ರಿಗೂ ಕೆಲವು ಕಾರ್ಯಕ್ರಮಗಳನ್ನು ನಾವು ಜಾರಿಗೆ ತರೋದ್ರ ಮುಖಾಂತರ ಆ ಕುಟುಂಬಗಳು ಸಹ ತಿಂಗಳಿಗೆ 15,000 ರೂಪಾಯಿಗಳ ಒಂದು ಆದಾಯ ಬರಬೇಕು ಅವರ ಜೀವನಕ್ಕೆ. ಈ ರೀತಿಯ ಒಂದು ಕಾರ್ಯಕ್ರಮ, ಅದರ ಜೊತೆಗೆ ನಮ್ಮ ಯುವಕರಿಗೆ ಒಳ್ಳೆಯ ಒಂದು ಉದ್ಯೋಗಗಳನ್ನು ಕಲ್ಪಿಸ್ತಕ್ಕಂಥದಕ್ಕೂ ಈ ಪಂಚರತ್ನ ಕಾರ್ಯಕ್ರಮದಲ್ಲಿ ಯೋಜನೆಗಳನ್ನು ಅಳವಡಿಸಿದ್ದೇವೆ. ಯಾರಿಗೆ ಮನೆಗಳಿಲ್ಲ, ಮನೆಗಳನ್ನು ಕಟ್ಕೊಡ್ತಕ್ಕಂಥದ್ದು ಮತ್ತೊಂದು ಪ್ರಮುಖವಾದಂಥ 5ನೆಯ ಪಂಚರತ್ನ ಯೋಜನೆ. ಅದರ ಜೊತೆಗೆ ಈ ರಾಜ್ಯದಲ್ಲಿ ಇರ್ತಕ್ಕಂಥ 65 ವರ್ಷ ವಯಸ್ಸಾಗಿರ್ತಕ್ಕಂಥ ಹಿರಿಯ ತಂದೆ ತಾಯಂದರಿಗೆ ಅವರು ಬದುಕಿರೋವರಿಗೆ ಅವರಿಗೆ ತಿಂಗಳಿಗೆ 5,000 ರೂಪಾಯಿಗಳ ಗೌರವಧನವನ್ನು ಕೊಟ್ಟು ಕೊನೆಯ ಕಾಲದಲ್ಲಿ ಆ ತಂದೆ ತಾಯಂದರು ನೆಮ್ಮದಿಯಿಂದ ಬದುಕಬೇಕು. ಆ ಒಂದು ಕಾರ್ಯಕ್ರಮ ವಿಧವಾ ತಾಯಂದರು ಮತ್ತು ಮದುವೆ ಆಗಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ 2,500 ರೂಪಾಯಿಗೆ ತಿಂಗಳ ಮಾಸಾಶನವನ್ನು ಏರಿಕೆ ಮಾಡ್ತಾ ಇದ್ದಾರೆ. ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿಗೆ ಅವ್ರು ಮಾಡಿರ್ತಕ್ಕಂಥ ಸಾಲವನ್ನು ಒಂದು ಬಾರಿ ಸಂಪೂರ್ಣ ಮನ್ನಾ ಮಾಡಬೇಕು ಅನ್ನೋದು ಮತ್ತೊಂದು ಪ್ರಮುಖವಾದ ಯೋಜನೆ. ಹೀಗೆ ಜನಪರವಾದಂಥ ಯೋಜನೆಗಳನ್ನು ತರಲಿಕ್ಕೆ ಒಂದು ಅವಕಾಶ ಜನತಾದಳಕ್ಕೆ ತಾವು ನೀಡಿದರೆ ನಿಮ್ಮಗಳ ಬದುಕು, ನಿಮ್ಮ ಮಕ್ಕಳ ಮುಂದಿನ ಒಂದು ಉತ್ತಮವಾದ ಭವಿಷ್ಯಕ್ಕೆ ಈ ಸರ್ಕಾರದ ಮುಖಾಂತರ ಕಾರ್ಯಕ್ರಮವನ್ನು ತರಲಿಕ್ಕೆ ಹೊರಟಿದ್ದೇವೆ. ತಮ್ಮ ಆಶೀರ್ವಾದವನ್ನು ತಾವು ಈ ಚುನಾವಣೆಯಲ್ಲಿ ಜನತಾದಳಕ್ಕೆ ನೀಡಬೇಕು ಅಂತಕ್ಕಂಥ ಮನವಿ ಮಾಡಿ ಭಗವಂತ ನಿಮ್ಮೆಲ್ಲರಿಗೆ ಒಳ್ಳೆಯದನ್ನು ಮಾಡಲಿ ಅಂತಕ್ಕಂಥ ಪ್ರಾರ್ಥನೆ ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಜಯ ಕರ್ನಾಟಕ ಮಾತು.